ನೀವು ಜೀವನ ನರಳುತ್ತಿಲ್ಲ, ನಿಮ್ಮ ಬಳಿ ಇರೋ ಎರಡು ಬಹುಮುಖ್ಯ ಸಾಮರ್ಥ್ಯನ ನರಳುತ್ತಿದ್ದೀರಿ. ಸುಸ್ಪಷ್ಟವಾದ ನೆನಪು ಮತ್ತು ಅದ್ಭುತವಾದ ಕಲ್ಪನೆ, ಎರಡನ್ನು ನರಳುತ್ತಿದ್ದೀರಿ. ನನಗೆ ಗೊತ್ತಿದ್ದಿದ್ದಿಷ್ಟೇ, ನನಗೊಂದು ಚಿನ್ನದ ಗಣಿ ಸಿಕ್ಕಿದೆ, ಅದನ್ನು ಕಳ್ಕೋಬಾರ್ದು. ನನ್ನೊಳಗೆ ಏನಾಗ್ತಿದೆ ಅಂತ ವಿವರಿಸೋಕೆ ಪದಗಳಿರಲಿಲ್ಲ, ಆದರೆ ಅದನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋದು ಗೊತ್ತಿತ್ತು. ಇದೇ ಮೊದಲ ಬಾರಿಗೆ ನೀವು ಇಲ್ಲಿ ಕೂತು ಇಡೀ ಜಗತ್ತಿನೊಂದಿಗೆ ಮಾತನಾಡಬಹುದು. ಇದನ್ನು ಕಮ್ಮಿ ಅಂದಾಜು ಮಾಡಬೇಡಿ. ಮಾನವ ಇತಿಹಾಸದಲ್ಲೇ ಮನುಷ್ಯರನ್ನು ರೂಪಾಂತರಿಸುವ ಸಮಯ ಬಂದಿದ್ರೆ ಅದು ಈ ಕ್ಷಣ. ಇದು ನಮ್ಮ ಸಮಯ. ಜಗತ್ತನ್ನು ಏನು ಮಾಡ್ತೇವೆ ಅನ್ನೋದು ನಮ್ಮ ಕೈಯಲ್ಲಿದೆ. ಏನೇ ಮಾಡಲಿ, ಹಿಂದೆ ತಿರುಗಿ ನೋಡಿದರೆ ನಾವೇನು ಮಾಡಿದ್ವು ಅದು ಕೊನೆ ಪಕ್ಷ ನಮ್ಮ ಮನಸ್ಸು ಹೃದಯಗಳಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಲ್ವಾ? ಇಲ್ಲಿ ನೆರೆದಿರೋ ಈ ಇನ್ಫ್ಲೂಯೆನ್ಸರ್ಗಳ ತಂಡ ಎಲ್ಲ ಸೇರಿಸಿದ್ರೆ 800 ಲಕ್ಷ ಜನರನ್ನ ತಲುಪಬಹುದು. ಹೀಗಿರುವಾಗ ನಾವು ಏನನ್ನೋ ಒಳ್ಳೆಯದನ್ನು ಮಾಡಬೇಕು, ರೂಪಾಂತರಣೆಯ ಬೀಜವನ್ನು ಬಿತ್ತಬೇಕು ಅಂದರೆ ನಮ್ಮೆಲ್ಲ ಕಂಟೆಂಟ್ಗಳಲ್ಲಿ ನಮ್ಮ ಮಾಧ್ಯಮಗಳ ಮೂಲಕ ಏನು ಮಾಡ್ಬೋದು, ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕೆ ನಮ್ಮದೇ ಆದ ವೇದಿಕೆ ಇರುವಾಗ ಸಮಾಜದ ಒಳಿತಿಗೆ ಇದನ್ನು ಹೇಗೆ ಬಳಸಬಹುದು? ನಿಮಗೆ ಇವೆಲ್ಲ ಗೊತ್ತಿರುತ್ತೆ, ಅದಕ್ಕೆ ಈ ರಂಗದಲ್ಲಿದ್ದೀರಿ. ಆದರೂ ಸ್ಪಷ್ಟ ಚಿತ್ರಣ ನೀಡೋಕೆ ಹೇಳ್ತಿದ್ದೀನಿ. ನೋಡಿ, ಅನೇಕ ಮಹಾನ್ ಚೇತನಗಳು ಬಂದು ಹೋಗಿದ್ದಾರೆ. ಕೃಷ್ಣ ಬಂದ, ಅದ್ಭುತ ಚೇತನ, ಆದರೆ ಅವನು ಕೇವಲ ಒಬ್ಬನೊಂದಿಗೆ ಮಾತಾಡೋಕ್ಕಾಯಿತು. ಅವನಿಗೂ 100+ ಪ್ರಶ್ನೆಗಳಿದ್ವು. ಶಿವ ಬಂದ, ಅವನು ಆದಿಯೋಗಿ, ಯೋಗದ ಮೂಲ. ಹೆಂಡತಿಯ ಹತ್ರ ಮಾತಾಡೋಕೆ ನೋಡಿದ, ಅವಳದ್ದೇ 1,000 ಪ್ರಶ್ನೆಗಳಿದ್ವು, ಕೇಳಿಸ್ಕೊಳ್ಳಿಲ್ಲ. ಗೌತಮ ಬುದ್ಧ ಬಂದ, ಒಂದಿಷ್ಟು ಜನರನ್ನು ಸೇರಿಸಿದ. ಅವನು ಮಾತಾಡಿದಾಗ ಹೆಚ್ಚೆಂದರೆ 50 ಜನರು ಕೇಳಿಸ್ಕೊಂಡ್ರು. ಮೈಕ್ ಇರಲಿಲ್ಲ ಅಂತಲ್ಲ, ಮಾನವ ಇತಿಹಾಸ ಹೀಗಿತ್ತು ಅಂತಿದ್ದೀನಿ. ಇದೇ ಮೊದಲ ಬಾರಿ, ಮೊಟ್ಟ ಮೊದಲ ಬಾರಿಗೆ ನೀವಿಲ್ಲಿ ಕೂತು ಇಡೀ ಜಗತ್ತಿನೊಂದಿಗೆ ಮಾತಾಡಬಹುದು. ಇದನ್ನು ಕಮ್ಮಿ ಅಂದಾಜು ಮಾಡಬೇಡಿ. ನೀವೇ ನೋಡಿ, ಮಾನವ ಇತಿಹಾಸದಲ್ಲೇ ಎಂದಾದರೂ ಮನುಷ್ಯರನ್ನು ರೂಪಾಂತರಿಸಬಹುದು ಅಂದರೆ ಅದಕ್ಕೆ ಇದೇ ಸರಿಯಾದ ಸಮಯ. ಯಾಕಂದರೆ ಇದೇ ಮೊದಲ ಬಾರಿ ಅವರೊಂದಿಗೆ ಮಾತಾಡಬಹುದು. ನನಗೆ ಶಿಷ್ಯರು ಸಿಕ್ಕುತ್ತಿದ್ದಾರೆ. ಅಂದರೆ ಇದೇ ಮೊದಲ ಬಾರಿಗೆ ಮನುಷ್ಯರನ್ನು ರೂಪಾಂತರಿಸೋಕೆ ನಿಜಕ್ಕೂ ಒಂದು ಅವಕಾಶ ಸಿಕ್ಕಿದೆ. ಹಿಂದೆಂದೂ ಅವರೊಂದಿಗೆ ಮಾತಾಡೋಕೆ ಆಗ್ತಿರಲಿಲ್ಲ. ಸುಮಾರು 17-18 ವರ್ಷಗಳ ಹಿಂದೆ ನನ್ನ ಈ ಇಂಟರ್ನೆಟ್ ಪಯಣ ಹೀಗೆ ಶುರುವಾಯಿತು. ನಾನು ಟೆನ್ನಿಸ್ಸಿಯಲ್ಲಿದ್ದೆ, ಆಫೀಸ್ನಲ್ಲಿ ಒಂದಿಷ್ಟು ಜನರ ಜೊತೆ ಏನೋ ಮಾಡ್ತಿದ್ದೆ. ಯಾರು ಅಂದರೂ, ಸದ್ಗುರು ಪ್ರತಿದಿನ ಸುಮಾರು 100,00,000 ಜನರು ಅಧ್ಯಾತ್ಮ ಪದನ ಟೈಪ್ ಮಾಡ್ತಾರೆ ಅಂತ. ನಿಜಾನ? ಅಷ್ಟೊಂದು ಜನರ? ಅವರೇನು ನೋಡ್ತಿದ್ದಾರೆ? ಟೈಪ್ ಮಾಡಿ ಏನು ಬರುತ್ತೆ ನೋಡೋಣ ಅಂದೆ. ಅವರು ಅಧ್ಯಾತ್ಮ ಪದ ಟೈಪ್ ಮಾಡಿದರು. ಮೊದಲು ಬಂದಿದ್ದು ಮೆಕ್ಸಿಕೋದಲ್ಲಿನ ಒಂದು ಸ್ಪಾ, ಎರಡನೇದು ಉತ್ತರ ಕ್ಯಾಲಿಫೋರ್ನಿಯಾದಲ್ಲಿನ ಒಬ್ಬ ಕಾಲ್ಗರ್ಲ್ ಬಗ್ಗೆ. ಆಕೆ ಬರೀ ಅಧ್ಯಾತ್ಮ ಅಧ್ಯಾತ್ಮ ಅಂತ ಏನೇನೋ ಹಾಕ್ಕೊಂಡಿದ್ಲು, ಎಲ್ಲ ಕಡೆ ಕಾಣಿಸಿಕೊಳ್ಳಲಿ ಅಂತ. ಆಗ ನಾನು, ಏನಿದೆಲ್ಲ ಇದು ಸರಿಯಲ್ಲ ಅಂದೆ. ಆಗ ನಿರ್ಧರಿಸಿದೆ, ಆನ್ಲೈನ್ ಹೋಗಬೇಕು ಅಂತ. ಇವತ್ತು ನಾವು ಜಗತ್ತಿನಾದ್ಯಂತ ಸುಮಾರು 17 ಭಾಷೆಗಳಲ್ಲಿ 100 ಕೋಟಿ ಜನರನ್ನು ತಲುಪುತ್ತಿದ್ದೀವಿ. ಆದರೆ ಮಾನವತೆಯ ನನ್ನ ಪರಿಕಲ್ಪನೆ ಅದಲ್ಲ. ನಿಮಗಿದನ್ನು ಹೇಳಬೇಕು, ಈ ಬೆಟ್ಟದಲ್ಲಿ ಇದೆಲ್ಲ ಆದಾಗ ನನಗೆ 25 ವರ್ಷ. ನಿಮಗಿದನ್ನು ಹೇಳೋ ಹಾಗಿಲ್ಲ,
ನೀವು ಯುವಜನ, ಆದರೆ ನನಗೆ ವಯಸ್ಸಾಗಿದ್ದರಿಂದ ಹೇಳ್ತೀನಿ, ಯುವ ಮೂರ್ಖನಿಗಿಂತ ದೊಡ್ಡ ಮೂರ್ಖನಿಲ್ಲ. ತಾರುಣ್ಯದಲ್ಲಿ ನಾವು ವೃದ್ಧರಿಗಿಂತ ಮೂರ್ಖರಿಲ್ಲ ಅಂದುಕೊಂಡಿದ್ವಿ. ಇವೆರಡರ ಮಧ್ಯೆ ಇರೋರು ಕಳೆದು ಹೋಗಿದ್ದೀರಿ. ನನಗಾಗ 25, ಮನಸ್ಸನ್ನು ಫಜೀತಿ ಮಾಡಿಕೊಳ್ಳದೇ ಇದ್ದರೆ ಭಾವೋತ್ಕರ್ಷದಲ್ಲಿರ್ತೀನಿ ಅಂತ ಗೊತ್ತಾಯಿತು. ಯಾರಿಗೆ ತಾನೇ ಬೇಡ ಇದು, ಇಷ್ಟು ಸರಳ. ಕೊನೆಗೂ ಕಂಡುಕೊಂಡೆ. ಅವತ್ತು ಕೂತು ಒಂದು ಪ್ಲ್ಯಾನ್ ಮಾಡಿದೆ. ಅವತ್ತು ಜಗತ್ತಿನ ಜನಸಂಖ್ಯೆ 560 ಕೋಟಿ ಆಗಿತ್ತು. ನಾನೊಂದು ಪ್ಲ್ಯಾನ್ ಮಾಡಿದೆ, 2.5 ವರ್ಷಗಳಲ್ಲಿ ಜಗತ್ತಿನಲ್ಲಿ ನಾನು ಹೀಗೆ ಸಾಗಿ ಇಡೀ ಜಗತ್ತನ್ನು ಭಾವೋತ್ಕರ್ಷದಲ್ಲಿ ಮಿಂದೇಳೋ ಹಾಗೆ ಮಾಡ್ತೀನಿ ಅಂತ. 38 ವರ್ಷಗಳಾಯಿತು, ವಾರದಲ್ಲಿ 7 ದಿನ 365 ದಿನಗಳೂ ಕೆಲಸ ಮಾಡ್ತಿದ್ದೀನಿ. ಆದರೆ ಜನರು ತೊಳಲಾಟಗಳಲ್ಲಿ ಎಷ್ಟು ಆಳವಾಗಿ ತೊಡಗಿದ್ದಾರೆ ಅಂತ ಅರ್ಥವಾಗೋಕೆ ಸಮಯ ಬೇಕಾಯಿತು. ಎಷ್ಟು ಆಳವಾಗಿ ತೊಡಗಿದ್ದಾರೆಂದರೆ ಅತ್ಯುತ್ತಮವಾದದ್ದನ್ನು ತೋರಿಸಿದ್ರೂ ಬೇಡ ಅಂತಾರೆ. ಆದರೆ ಇವತ್ತು ನೀವು ಅವರ ಬಾಗಿಲನ್ನು ತಟ್ಟಬೇಕಿಲ್ಲ, ಹಾಗೇ ಒಳನುಸುಳಬಹುದು. ಹಲೋ, ಬಾಗಿಲು ತಟ್ಟಬೇಕಿಲ್ಲ, ಅವರ ಜೇಬೊಳಗೆ ನುಸುಳಬಹುದು. ಅವರಿಗೆ ಅತ್ಯಂತ ಹತ್ತಿರವಾಗಿರೋದು ಅವರ ಫೋನ್. ಅವರ ಅಪ್ಪಣೆ ಇಲ್ಲದೆ ಅದರೊಳಗೆ ನುಸುಳಬಹುದು. ಆ ದಿನ ನಾನು ಇಂಟರ್ನೆಟ್ ವಿಷಯಗಳಲ್ಲಿ ಪರಿಣಿತರಾದವರ ಜೊತೆ ಕೂಡ ವಿಚಾರಿಸಿದೆ. ಇಂಟರ್ನೆಟ್ನಲ್ಲಿ ಸಾಕಷ್ಟು ಜನರಿದ್ದಾರೆ, ಯಾಕಂದರೆ ನನಗೆ ಅದರಲ್ಲಿ ಏನನ್ನೂ ಹುಡುಕೋಕೆ ಆಗಲ್ಲ, ಜೀವನ ಅದಕ್ಕೆ ಅನುವು ಮಾಡಿಕೊಡಲ್ಲ. ಅವರೇನು ಹುಡುಕುತ್ತಾರೆ ಅಂದೆ. ಅವರು 70%ಗಿಂತ ಹೆಚ್ಚು ಪಾಲು ಪೋರ್ನೋಗ್ರಫಿಯನ್ನು ಅಂದರು. ಏನು ಅಂದೆ. ನನಗೆ ಅದನ್ನು ನಂಬೋಕ್ಕಾಗಲಿಲ್ಲ. ಇನ್ನೂ ಕೆಲವರನ್ನು ಕೇಳಿದೆ, ಬಹುತೇಕ ಹಾಗೆ ಸದ್ಗುರು, ತೀರಾ ಕಮ್ಮಿನೂ ಅಲ್ಲ, ಸುಮಾರು ಅಷ್ಟಂತೂ ಇದೆ ಅಂದರು. ಆಮೇಲೆ ಅಂದರು, ಇಂಟರ್ನೆಟ್ನಲ್ಲಿ ಸುಮಾರು 25 ಲಕ್ಷ ಮಕ್ಕಳ ಮಾರಾಟವಾಗುತ್ತೆ ಅಂತ. ಏನಿದು, ಪ್ರತಿ ಮನುಷ್ಯರನ್ನು ತಲುಪೋ ಒಂದು ತಂತ್ರಜ್ಞಾನ ಬಂದರೆ ಮಕ್ಕಳನ್ನು ಮಾರೋ ಕೆಲಸ ಮಾಡ್ತಿದ್ದೀವ, ಏನಾಗಿದೆ ನಮಗೆ? ಹಲೋ, ಯು ಕಾಂಟ್ ಸಿಂಕ್ ಎನಿಥಿಂಗ್ ಬಿಲೋ ಸೆಲಿಂಗ್ ಯುವರ್ ಚಿಲ್ಡ್ರನ್, ಇಸ್ಂಟ್ ಇಟ್? ಹಲೋ, ಮಕ್ಕಳನ್ನು ಮಾರೋದು ಇದಕ್ಕಿಂತ ಇನ್ನೂ ಕೆಳಮಟ್ಟಕ್ಕೆ ಇಳಿಯೋಕೆ ಸಾಧ್ಯ ಇಲ್ಲ ಅಲ್ವಾ? ಒಂದು ಅದ್ಭುತ ತಂತ್ರಜ್ಞಾನ ಕೊಟ್ಟರೆ ಅದರಲ್ಲೇ ನಿಮ್ಮ ಮಕ್ಕಳನ್ನು ಮಾರ್ತೀರಾ? ಬಹುಶಃ ಯಾರದ್ದೋ ಮಕ್ಕಳನ್ನು. ನಾವು ನಾಚಿಕೆ ಬಿಟ್ಟು ಇಂಟರ್ನೆಟ್ ಪ್ರವೇಶಿಸಬೇಕು ಅಂದೆ. ಇಲ್ಲ ಸದ್ಗುರು, ಒಬ್ಬ ಗುರು ಇಂಟರ್ನೆಟ್ನಲ್ಲಿರುವುದು ಸರಿ ಅನ್ಸಲ್ಲ ಅಂದರು. ಬೇಕಾಗಿಲ್ಲ, ನಾವು ಪೂರ್ತಿಯಾಗಿ ತೊಡಗಬೇಕು ಅಂದೆ. ಅಂದಿನಿಂದಲೂ ನಾವು ಆನ್ಲೈನ್ ಇದ್ದೀವಿ. ಯಾವೆಲ್ಲ ರೀತಿಯಲ್ಲಿ ನಾನು ನೀವು ನೆರವಾಗಬಹುದು ಅದನ್ನು ಸಾಧ್ಯವಾಗಿಸೋಣ. ಯಾಕಂದರೆ ನಮ್ಮ ಪೀಳಿಗೆಯಲ್ಲಿ ಇದು ನಮ್ಮ ಸಮಯ. ಈ ಜಗತ್ತನ್ನು ಏನು ಮಾಡ್ಕೋತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ. ಏನೇ ಮಾಡಿ, ಹಲೋ, ನಾವು ಏನನ್ನೋ ಮಾಡಿ ಆಮೇಲೆ ಹಿಂದೆ ತಿರುಗಿ ನೋಡಿದರೆ ಅದನ್ನು ಬೇರೆಯವರು ಒಪ್ಪದಿದ್ದರೂ ನಾವು ಮಾಡಿದ್ದು ಕೊನೆ ಪಕ್ಷ ನಮ್ಮ ಮನಸ್ಸು ಮತ್ತು ಹೃದಯಗಳಲ್ಲಿ ಅದು ಚೆನ್ನಾಗಿ ಕಾಣಬೇಕು ಅಲ್ವಾ? ಹಲೋ, ಈ ತಂತ್ರಜ್ಞಾನದಿಂದ ಸಶಕ್ತರಾದ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಸಾಧ್ಯವಾಗಿಸಬೇಕು. ಹಿಂದೆ ತಿರುಗಿ ನೋಡಿದಾಗ ನಾವು ಮಾಡಿದ್ದನ್ನು ನೋಡಿ ನಾಚಿಕೆ ಆಗಬಾರ್ದು. ಪ್ರತಿಯೊಬ್ಬರೂ ಇದನ್ನು ಮಾಡಬೇಕು. ಉಳಿದವರು ನಿಮ್ಮ ಬಗ್ಗೆ ಏನೇ ಅಸಂಬದ್ಧಗಳನ್ನು ಹೇಳಲಿ, ನೀವು ಮಾಡಿದ್ದರ ಬಗ್ಗೆ ನಿಮಗೆ ನಾಚಿಕೆ ಆಗಬಾರ್ದು ಅಲ್ವಾ? ನಿಮ್ಮದೇ ಮಾನದಂಡದಲ್ಲಿ ನನ್ನ ಅಥವಾ ಇನ್ಯಾರದ್ದೋ ಮಾನದಂಡನ ಅನುಸರಿಸಬೇಕಿಲ್ಲ. ಆದರೆ ಅದರ ಬಗ್ಗೆ ನೀವೇ ನಾಚಿಕೆ ಪಡುವಂತಿರಬಾರದು. ಪ್ರತಿಯೊಬ್ಬರೂ ಅಷ್ಟನ್ನು ಮಾಡಬೇಕು. ನೀವು ಯಾವುದೋ ರೀತಿಯಲ್ಲಿ ಸಶಕ್ತರಾಗಿದ್ದರೆ ಇದನ್ನು ಮಾಡಲೇಬೇಕು. ಇದನ್ನು ಸಾಕಾರಗೊಳಿಸೋಣ.